हाय एल्लरिगू नमस्कार शेयर मार्केट इन कन्नड चानल निमगे स्वागत जून 20 ರ ಮಾರ್ಕೆಟ್ ಅಪ್ಡೇಟ್ ನ ನೋಡೋದಾದ್ರೆ ಸೋ ಮಾರ್ಕೆಟ್ ಓಪನಿಂಗ್ ಅಲ್ಲಿ ನಮಗೆ ನಿಫ್ಟಿ 15200 ರ ಲೋ ಅನ್ನು ಟಚ್ ಮಾಡಿತ್ತು ಅದಾದ ಮೇಲೆ ಮಾರ್ಕೆಟ್ ಅಲ್ಲಿ ಒಳ್ಳೆ ಒಂದು ಬೌನ್ಸ್ ಬ್ಯಾಕ್ ನೋಡೋದಕ್ಕೆ ಸಿಕ್ತು 1 ಗಂಟೆ ಸುಮಾರಿಗೆ ಮತ್ತೆ ನಮಗೆ ನಿಫ್ಟಿ 15300 ಲೆವೆಲ್ ಅನ್ನು ಬ್ರೇಕ್ ಮಾಡಿ ಕೆಳಗಡೆ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆಗಿತ್ತು ಬಟ್ ಕ್ಲೋಸಿಂಗ್ ನಮಗೆ ಪಾಸಿಟಿವ್ ಆಗಿ ನೋಡೋದಕ್ಕೆ ಸಿಕ್ಕಿದೆ 15350 ರ ಲೆವೆಲ್ ಅಲ್ಲಿ ನಿಫ್ಟಿ ಕ್ಲೋಸ್ ಆಗಿದೆ सेन्सेक्स अल्ली इवत्तु नमगे 237 पॉइंट गळ गेन नोडोदक्के सिक्तु हागे निफ्टी कूड अष्टे 56 पॉइंट पॉजिटिव साइड नोंदिगे क्लोज आगिदे बैंक निफ्टी इवत्तु नेगेटिव अल्ली क्लोज आगिदे 58 पॉइंट गळ डाउन साइड बैंक निफ्टी अल्ली नोडोदक्के सिक्तु ಕೆಲವೊಂದಿಷ್ಟು ಅನಲಿಸ್ಟ್ ಗಳು ನಿಫ್ಟಿ 14700 14500 ವರೆಗೂ ಹೋಗಬಹುದು ಅಲ್ಲಿಂದ ಕೆಳಗಡೆ ಹೋಗುವಂತ ಸಾಧ್ಯತೆಗಳು ತುಂಬಾನೇ ಕಮ್ಮಿ ಅಂತ ಹೇಳ್ತಿದ್ದಾರೆ ಬಟ್ ಜಿಯೋಜಿಟ್ ಫೈನಾನ್ಷಿಯಲ್ ನ ಅನಲಿಸ್ಟ್ ಗಳು 13750 ವರೆಗೂ ನಿಫ್ಟಿ ಹೋಗುವಂತ ಸಾಧ್ಯತೆ ಇದೆ ಏನಕ್ಕೆಂದ್ರೆ ಫೆಡ್ ನ ಕಡೆಯಿಂದ ಇಂಟರೆಸ್ಟ್ ರೇಟ್ ಗಳು ಪ್ರತಿ ತಿಂಗಳು ಜಾಸ್ತಿ ಆಗ್ತಿರುತ್ತೆ ಹಾಗೆ ಆರ್‌ಬಿಐ ಕೂಡ ಇಂಟರೆಸ್ಟ್ ರೇಟ್ ಅನ್ನು ಇನ್ನಷ್ಟು ಜಾಸ್ತಿ ಮಾಡಬಹುದು ಸೋ ಆ ಒಂದು ಕಾರಣದಿಂದ ನಿಫ್ಟಿ ಮೇಲೆ ಪ್ರೆಶರ್ ಇದ್ದೇ ಇರುತ್ತೆ ಅಂತ ಅವರು ಪ್ರೆಡಿಕ್ಟ್ ಮಾಡ್ತಿದ್ದಾರೆ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಗಳು ಮಾರ್ಕೆಟ್ ಕೆಳಗಡೆ ಹೋದಷ್ಟು ಅದರ ಒಂದು ಅಡ್ವಾಂಟೇಜ್ ಅನ್ನು ತಗೋತಾ ಹೋಗ್ತಾರೆ ಲೋವರ್ ಲೆವೆಲ್ಸ್ ಅಲ್ಲಿ ಅವರು ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾರೆ ಹಾಗೆ ನೆಕ್ಸ್ಟ್ ಮಾರ್ಕೆಟ್ ರಿಬೌಂಡ್ ಆದ್ಮೇಲೆ ಎಫ್ಐಐಸ್ ಯಾವಾಗ ಬೈಯಿಂಗ್ ಅನ್ನು ಸ್ಟಾರ್ಟ್ ಮಾಡ್ತಾರೆ ಆ ಒಂದು ಮೊಮೆಂಟ್ ಅಲ್ಲಿ ಡಿಐ ಕಡೆಯಿಂದ ನಮಗೆ ಸೆಲ್ಲಿಂಗ್ ನೋಡೋದಕ್ಕೆ ಸಿಗುತ್ತೆ ಸೋ ಈ ರೀತಿ ಮಾರ್ಕೆಟ್ ಅಲ್ಲಿ ಯೂಶುವಲ್ ಆಗಿ ಆಗ್ತಾ ಇರುತ್ತೆ ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ಅನ್ನು ಗಮನಿಸಿದಾಗ ಇವತ್ತು ಎಫ್ಎಂಸಿಜಿ ಸೆಕ್ಟರ್ ನ ಎಚ್ಯುಎಲ್ 4% ಅಪ್ಸೈಡ್ ಅಲ್ಲಿ ಕ್ಲೋಸ್ ಆಗಿದೆ HDFC ಲಿಮಿಟೆಡ್ ಅಲ್ಲೂ ಕೂಡ 4% ಅಪ್ಸೈಡ್ ಕಾಣಿಸ್ತಿದೆ ಏಷ್ಯನ್ ಪೇಂಟ್ ಅಲ್ಟ್ರಾಟೆಕ್ ಸಿಮೆಂಟ್ ಹಾಗೆ ಅಪೋಲೋ ಹಾಸ್ಪಿಟಲ್ ಅಲ್ಲಿ ತುಂಬಾನೇ ಒಂದು ಪ್ಯಾನಿಕ್ ಇತ್ತು ಇವತ್ತು ಮೂರು ಶೇರ್ ಗಳು 3% ಗೂ ಹೆಚ್ಚಿನ ಅಪ್ಸೈಡ್ ಅಲ್ಲಿ ಕ್ಲೋಸ್ ಆಗಿದವೆ ಟಾಪ್ ಲೂಸರ್ಸ್ ನಾವು ಗಮನಿಸಿದಾಗ ಮೆಟಲ್ ಸೆಕ್ಟರ್ ನ ಸ್ಟಾಕ್ ಗಳು ನೋಡೋದಕ್ಕೆ ಸಿಗುತ್ತೆ ಟಾಟಾ ಸ್ಟೀಲ್ ಇವತ್ತು 5% ಲೋವರ್ ಸೈಡ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಂಡಲ್ಕೋ ದಲ್ಲೂ ಕೂಡ ಆಲ್ಮೋಸ್ಟ್ 4% ನ ಡೌನ್ ಸೈಡ್ ಕಾಣಿಸ್ತಿದೆ ಓಎನ್ಜಿಸಿ ಯುಪಿಎಲ್ ಹಾಗೆ ಕೋಲ್ ಇಂಡಿಯಾ ಕೂಡ ಇವತ್ತು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದವೆ ಕಳೆದ ವಾರ ನಮಗೆ ಕ್ರೂಡ್ ಆಯಿಲ್ ನ ಪ್ರೈಸಸ್ ಒಂದು ಬ್ಯಾರೆಲ್ ಗೆ 125 ಡಾಲರ್ ನಷ್ಟು ಇತ್ತು ಸೋ ಈ ವೀಕ್ ಅಲ್ಲಿ 113 ಡಾಲರ್ ಪ್ರೈಸ್ ನಮಗೆ ಕಾಣಿಸ್ತಿದೆ ಕ್ರೂಡ್ ಆಯಿಲ್ ನ ಪ್ರೈಸಸ್ ಡ್ರಾಪ್ ಆಗ್ತಿದ್ದಂಗೆ ಓಎನ್ಜಿಸಿ ಯ ಪ್ರೈಸ್ ಅಲ್ಲೂ ಕೂಡ ನಮಗೆ ಕರೆಕ್ಷನ್ ನೋಡೋದಕ್ಕೆ ಸಿಗುತ್ತೆ ಓಎನ್ಜಿಸಿ ಇವತ್ತು 5% ಡೌನ್ ಸೈಡ್ ಅಲ್ಲಿ ಕ್ಲೋಸ್ ಆಗಿದೆ ಅಕಸ್ಮಾತ್ ಕ್ರೂಡ್ ಆಯಿಲ್ 100 ಡಾಲರ್ ಹತ್ತತ್ರ ಬಂದ್ರೆ ಓಎನ್ಜಿಸಿ ಯ ಪ್ರೈಸ್ ಅಲ್ಲೂ ಕೂಡ ತುಂಬಾನೇ ಕರೆಕ್ಷನ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಕ್ರೂಡ್ ಆಯಿಲ್ ನ ಪ್ರೈಸಸ್ ಕಮ್ಮಿ ಆಗೋದು ಪೇಂಟ್ ಸೆಕ್ಟರ್ ನ ಸ್ಟಾಕ್ ಗಳಿಗೆ ಪಾಸಿಟಿವ್ ಆಗುತ್ತೆ ಕ್ರೂಡ್ ಆಯಿಲ್ ನ ಪ್ರೈಸಸ್ ಡ್ರಾಪ್ ಆಗ್ತಿದ್ರೆ ಏಷ್ಯನ್ ಪೇಂಟ್ ಇನ್ನಷ್ಟು ಚೆನ್ನಾಗಿ ರಿಕವರ್ ಆಗುತ್ತೆ ವೇದಾಂತ ಶೇರ್ ಪ್ರೈಸ್ ಅಲ್ಲಿ ಇವತ್ತು 12% ಅಷ್ಟು ಫಾಲ್ ನೋಡೋದಕ್ಕೆ ಸಿಕ್ತು ವೇದಾಂತ ಈಗ 52 ವೀಕ್ ಲೋ ಹತ್ರ ಟ್ರೇಡ್ ಆಗ್ತಿದೆ ಈ ಒಂದು ಫಾಲ್ ಗೆ ಮೇಜರ್ ರೀಸನ್ ಏನು ಅಂದ್ರೆ ತಮಿಳುನಾಡು ಅಲ್ಲಿ ಇವರ ಒಂದು ಕಾಪರ್ ಪ್ಲಾಂಟ್ ಇದೆ ಆ ಒಂದು ಕಾಪರ್ ಪ್ಲಾಂಟ್ ಅನ್ನ ವೇದಾಂತ ಈಗ ಸೆಲ್ ಮಾಡಬೇಕು ಅಂತ ಇದ್ದಾರೆ ಹಾಗೆ ಎಕ್ಸ್‌ಪ್ರೆಷನ್ ಆಫ್ ಇಂಟ್ರೆಸ್ಟ್ ಗೆ ಇನ್ವಿಟೇಷನ್ ಅನ್ನು ಕೂಡ ಕೊಟ್ಟಿದ್ದಾರೆ ಸೋ ಯಾವುದಾದರೂ ಕಂಪನಿ ಈ ಒಂದು ಕಾಪರ್ ಪ್ಲಾಂಟ್ ಅಲ್ಲಿ ಇಂಟ್ರೆಸ್ಟ್ ಅನ್ನು ತೋರಿಸಿದ್ರೆ ಜುಲೈ 4 ರ ಒಳಗಾಗಿ ಅವರು ಬಿಡ್ ಅನ್ನು ಸಲ್ಲಿಸಬೇಕಾಗುತ್ತೆ ಯಾರು ಅತಿ ಹೆಚ್ಚಿನ ಒಂದು ಬಿಡ್ ಅನ್ನು ಸಲ್ಲಿಸುತ್ತಾರೆ ಅವರಿಗೆ ಈ ಒಂದು ಕಾಪರ್ ಪ್ಲಾಂಟ್ ಸಿಗುತ್ತೆ 2018 ರಿಂದ ಈ ಒಂದು ಕಾಪರ್ ಪ್ಲಾಂಟ್ ಅಲ್ಲಿ ಯಾವುದೇ ರೀತಿಯ ಪ್ರೊಡಕ್ಷನ್ ಆಕ್ಟಿವಿಟಿ ನಡೆಯುತ್ತಿಲ್ಲ ಏನಕ್ಕೆಂದ್ರೆ 2018 ರಲ್ಲಿ ತಮಿಳುನಾಡು ಗವರ್ನಮೆಂಟ್ ಈ ಒಂದು ಪ್ಲಾಂಟ್ ಅನ್ನು ಕ್ಲೋಸ್ ಮಾಡಬೇಕು ಅಂತ ಕ್ಲೋಸರ್ ನೋಟಿಸ್ ಅನ್ನು ಕೊಟ್ಟಿದ್ರು ವೇದಾಂತ ಕೆಲವೊಂದಿಷ್ಟು ಎನ್ವಿರಾನ್ಮೆಂಟಲ್ ನಾರ್ಮ್ಸ್ ಅನ್ನು ಫಾಲೋ ಮಾಡಿರಲಿಲ್ಲ ಪೊಲ್ಯೂಷನ್ ಕೂಡ ಜಾಸ್ತಿ ಆಗ್ತಿತ್ತು ಈ ಒಂದು ಕಾಪರ್ ಪ್ಲಾಂಟ್ ನಿಂದ ಅದಕ್ಕೆ ತಮಿಳುನಾಡು ಗವರ್ನಮೆಂಟ್ ಈ ಒಂದು ಕಾಪರ್ ಪ್ಲಾಂಟ್ ಅನ್ನು ಕ್ಲೋಸ್ ಮಾಡಬೇಕು ಅಂತ 2018 ರಲ್ಲಿ ಕ್ಲೋಸರ್ ನೋಟಿಸ್ ಅನ್ನು ಕೊಟ್ಟಿದ್ರು ಅದಾದ ಮೇಲೆ ಯಾವುದೇ ರೀತಿಯ ಒಂದು ಪ್ರೊಡಕ್ಷನ್ ಆಕ್ಟಿವಿಟಿ ಈ ಒಂದು ಪ್ಲಾಂಟ್ ಅಲ್ಲಿ ನಡೆದಿಲ್ಲ ಅದಕ್ಕೂ ಮುಂಚೆ 5000 ಜನ ಈ ಒಂದು ಪ್ಲಾಂಟ್ ಅಲ್ಲಿ ಕೆಲಸ ಮಾಡ್ತಿದ್ರು ಇಂಡೈರೆಕ್ಟ್ ಆಗಿ 25000 ಜನ ಈ ಒಂದು ಪ್ಲಾಂಟ್ ನಿಂದ ಜಾಬ್ ಅನ್ನು ಪಡೆಕೊಂಡಿದ್ರು ಸೋ ಒಂದು ವರ್ಷಕ್ಕೆ 4 ಲಕ್ಷ ಟನ್ ಅಷ್ಟು ಕಾಪರ್ ಅನ್ನು ಪ್ರೊಡ್ಯೂಸ್ ಮಾಡ್ತಿದ್ರು ಈ ಒಂದು ಪ್ಲಾಂಟ್ ನಲ್ಲಿ ಇಂಡಿಯಾದಲ್ಲಿ ರಿಕ್ವೈರ್ಮೆಂಟ್ ಇರುವಂತ 40% ಅಷ್ಟು ಕಾಪರ್ ಈ ಒಂದು ಪ್ಲಾಂಟ್ ನಿಂದನೇ ಪ್ರೊಡ್ಯೂಸ್ ಆಗ್ತಿತ್ತು ಪೊಲ್ಯೂಷನ್ಸ್ ತುಂಬಾನೇ ಜಾಸ್ತಿ ಆಗ್ತಿದ್ದರಿಂದ ಹ್ಯೂಮನ್ ರೈಟ್ ಎಕ್ಸ್‌ಪರ್ಟ್ಸ್ ಗಳು ಗವರ್ನಮೆಂಟ್ ಗೆ ಫೋರ್ಸ್ ಮಾಡಿ ಈ ಒಂದು ಪ್ಲಾಂಟ್ ಅನ್ನು ಕ್ಲೋಸ್ ಮಾಡಿಸಿದ್ರು ಸೋ ಈ ಒಂದು ಕ್ಲೋಸರ್ ನೋಟಿಸ್ ನ ವಿರುದ್ಧ ವೇದಾಂತ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಕೂಡ ಹತ್ತಿದ್ರು ಬಟ್ ಸುಪ್ರೀಂ ಕೋರ್ಟ್ ನ ಕಡೆಯಿಂದ ಇಲ್ಲಿವರೆಗೂ ಯಾವುದೇ ರೀತಿ ಒಂದು ಡಿಸಿಷನ್ಸ್ ಇನ್ನೂ ಬಂದಿಲ್ಲ ಸೋ ವೇದಾಂತ ಇಲ್ಲಿ ಈ ಒಂದು ಪ್ಲಾಂಟ್ ಅನ್ನು ಸೆಲ್ ಮಾಡುವಂತ ಡಿಸಿಷನ್ ಗೆ ಬಂದಿದ್ದಾರೆ ಹಾಗೆ ವೇದಾಂತದ ಮ್ಯಾನೇಜ್ಮೆಂಟ್ 2021 ರ ಮಾರ್ಚ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು 5 ಲಕ್ಷ ಟನ್ ಪರ್ ಆನಮ್ ಪ್ರೊಡ್ಯೂಸ್ ಮಾಡುವಂತ ಒಂದು ಕಾಪರ್ ಪ್ಲಾಂಟ್ ಅನ್ನು ನಾವು ಬೇರೆ ಯಾವುದಾದ್ರೂ ಒಂದು ಸ್ಟೇಟ್ ಅಲ್ಲಿ ಪ್ರಾರಂಭ ಮಾಡ್ತೀವಿ 1000 ಎಕರೆ ಲ್ಯಾಂಡ್ ನಮಗೆ ಗವರ್ನಮೆಂಟ್ ನ ಕಡೆಯಿಂದ ಸಿಕ್ಕಿದ್ರೆ ಈ ಒಂದು ಪ್ಲಾಂಟ್ ಅನ್ನು ನಾವು ಯಾವುದೇ ಸ್ಟೇಟ್ ಅಲ್ಲಾದ್ರೂ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಅದಾದ್ಮೇಲೆ ಇವರ ಕಡೆಯಿಂದ ಯಾವುದೇ ಒಂದು ಸ್ಟೇಟ್ಮೆಂಟ್ ಕಾಪರ್ ಪ್ಲಾಂಟ್ ನ ಬಗ್ಗೆ ನಮಗೆ ನೋಡೋದಕ್ಕೆ ಸಿಕ್ಕಿಲ್ಲ ವೇದಾಂತ ಯೂಶುವಲಿ ಈ ರೀತಿಯ ಸ್ಟೇಟ್ಮೆಂಟ್ ಗಳನ್ನು ಕೊಡ್ತಾರೆ ಬಟ್ ಸ್ವಲ್ಪ ಸಮಯ ಆದ್ಮೇಲೆ ಆ ಸ್ಟೇಟ್ಮೆಂಟ್ ಅನ್ನು ಅವರು ವಾಪಸ್ ತಗೋತಾರೆ ಹಾಗೆ ಅವರೇನು ಡಿಸಿಷನ್ಸ್ ಅನ್ನು ಮಾಡಿರ್ತಾರೆ ಅದರಿಂದ ಕೂಡ ಅವರು ಬ್ಯಾಕ್ ಔಟ್ ಆಗ್ತಾರೆ ಸೊ ಮ್ಯಾನೇಜ್ಮೆಂಟ್ ಅನ್ನು ಕಂಪ್ಲೀಟ್ ಆಗಿ ಟ್ರಸ್ಟ್ ಮಾಡೋದು ಕೂಡ ಕಷ್ಟ ಆಗುತ್ತೆ ಸೊ ಸ್ಟಾಕ್ ಪ್ರೈಸ್ ಈಗ ತುಂಬಾನೇ ಕರೆಕ್ಟ್ ಆಗಿದೆ ಸೊ ಯಾರ್ಯಾರು ಸ್ಟಾಕ್ ಅನ್ನು ಹೋಲ್ಡ್ ಮಾಡ್ತಿದ್ರೆ ಖಂಡಿತವಾಗ್ಲೂ ಹೋಲ್ಡ್ ಮಾಡಬಹುದಾಗುತ್ತೆ ಈ ಒಂದು ಕಾಪರ್ ಪ್ಲಾಂಟ್ ನ ಸೇಲ್ ನಿಂದ ಇವರಿಗೆ ಇನ್ನಷ್ಟು ಫಂಡ್ ರೈಸ್ ಆಗುತ್ತೆ ಅದನ್ನು ಅವರು ಬೇರೆ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಬಿಸ್ನೆಸ್ ನಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಕ್ವಾರ್ಟರ್ 4 ನಲ್ಲಿ ಸ್ವಲ್ಪ ಪ್ರಾಫಿಟ್ ಕೂಡ ಡ್ರಾಪ್ ಆಗಿತ್ತು ಬಟ್ ಬಿಸ್ನೆಸ್ ಮತ್ತೆ ರಿಕವರ್ ಆಗುವಂತ ಸಾಧ್ಯತೆಗಳು ಇರುತ್ತೆ
ಹೇಗೆ ಫಾರಿನ್ ಇನ್ಸ್ಟಿಟ್ಯೂಷನ್ಗಳು ಇಂಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾರೆ, ಹಾಗೇನೆ ಇಂಡಿಯನ್ ಇನ್ಸ್ಟಿಟ್ಯೂಷನ್ಗಳು ಫಾರಿನ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾ ಹೋಗ್ತಾರೆ. ಸೊ ಈ ಒಂದು ಫಾರಿನ್ ಇನ್ವೆಸ್ಟ್ಮೆಂಟ್ಗೆ $7 billion ಕ್ಯಾಪ್ ಇರುತ್ತೆ. ಬಟ್ ಸದ್ಯಕ್ಕೆ ಈ ಒಂದು ಕ್ಯಾಪ್ ಜಾಸ್ತಿ ಆಗೋದು ನಮಗೆ ಕಾಣಿಸೋದಿಲ್ಲ. US ಡಾಲರ್ನ ಮುಂದೆ ರೂಪಾಯಿಯ ಮೌಲ್ಯ ತುಂಬಾನೇ ಕುಸಿತಿದೆ. ಇನ್ನಷ್ಟು ಇನ್ವೆಸ್ಟ್ಮೆಂಟ್ ಅನ್ನು ನಾವು US ಅಲ್ಲಿ ಮಾಡ್ತಾ ಹೋದಾಗ ರೂಪಾಯಿಯ ಮೌಲ್ಯ ಇನ್ನಷ್ಟು ಕುಸಿಯುವಂತ ಸಾಧ್ಯತೆ ಇರುತ್ತೆ. ಹಾಗೆ ಒಂದು ಫಂಡ್ಗೆ $1 billion ಇನ್ವೆಸ್ಟ್ಮೆಂಟ್ ನ ಅವಕಾಶ ಇರುತ್ತೆ. ಪರಾಗ್ ಪಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಈ ಒಂದು ಕ್ಯಾಪ್ ಅನ್ನು ಆಲ್ರೆಡಿ ರೀಚ್ ಆಗಿದ್ದಾರೆ. ಸೊ ಯಾರು ಪರಾಗ್ ಪಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ರ ಅವ್ರಿಗೆ ಐಡಿಯಾ ಇರುತ್ತೆ. ಸೊ ಸಡನ್ ಆಗಿ ಪರಾಗ್ ಪಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಹೊಸ ಇನ್ವೆಸ್ಟ್ಮೆಂಟ್ಸ್ ಅನ್ನ ಸ್ಟಾಪ್ ಮಾಡಿದ್ರು. ಅದಾದ್ಮೇಲೆ ಮತ್ತೆ ಸೆಬಿ ಅವರಿಗೆ ಅಪ್ರೂವಲ್ ಅನ್ನ ಕೊಟ್ಟರು, ಫಾರಿನ್ ಇನ್ವೆಸ್ಟ್ಮೆಂಟ್ ಅನ್ನ ನೀವು ಮಾಡಬಾರ್ದು, ಕೇವಲ ಇಂಡಿಯನ್ ಕಂಪನೀಸ್ ಅಲ್ಲಿ ಮಾತ್ರ ಇನ್ವೆಸ್ಟ್ ಮಾಡಬೇಕು, ಹಾಗಾದ್ರೆ ಮಾತ್ರ ನೀವು ಫಂಡ್ ಅನ್ನ ಕಂಟಿನ್ಯೂ ಮಾಡಬಹುದು ಅಂತ. ಸೊ ಈಗ ಪರಾಗ್ ಫಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಕೇವಲ ಇಂಡಿಯನ್ ಸ್ಟಾಕ್ ಅಲ್ಲಿ ತಮ್ಮ ಎಕ್ಸ್ಪೋಜರ್ ಅನ್ನ ಜಾಸ್ತಿ ಮಾಡ್ತಿದ್ದಾರೆ. ಮೇಜರ್ ಆಗಿ ಇವರು ನ್ಯಾಸ್ಡಾಕ್ ಕಂಪನಿಗಳಲ್ಲಿ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರು, ಗೂಗಲ್, ಫೇಸ್ಬುಕ್, ಸೊ ಎಲ್ಲ ಸ್ಟಾಕ್ ಗಳಲ್ಲಿ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಪರಾಗ್ ಪಾರಿಕ್ ಮಾಡಿದ್ರು. ಹಾಗೆ ಆ ಎಲ್ಲ ಸ್ಟಾಕ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ರಿಂದ ಇವರ NAV 54ಕ್ಕೆ ಕೂಡ ರೀಚ್ ಆಗಿತ್ತು. ಸೊ ನ್ಯಾಸ್ಡಾಕ್ ನ ಸ್ಟಾಕ್ ಗಳು ತುಂಬಾನೇ ಕರೆಕ್ಟ್ ಆಗ್ತಿದ್ದಾವೆ. ಆ ಒಂದು ಕಾರಣದಿಂದ ಪರಾಗ್ ಪಾರಿಕ್ ನ NAV ಕೂಡ ತುಂಬಾ ಫಾಲ್ ಆಗಿದೆ. 45ರ NAV ಈಗ ನಮಗೆ ನೋಡೋದಕ್ಕೆ ಸಿಗ್ತಿದೆ. US ನ ಸ್ಟಾಕ್ ಗಳು ಫಾಲ್ ಆಗ್ತಿದ್ರು ಕೂಡ ಪರಾಗ್ ಪಾರಿಕ್ AMC US ನ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡೋ ಹಾಗೆ ಇರೋದಿಲ್ಲ. ಏನಕ್ಕೆಂದ್ರೆ 7,500 ಕೋಟಿಯ ಕ್ಯಾಪ್ ಏನಿತ್ತು ಅದನ್ನ ಆಲ್ರೆಡಿ ಇವರು ರೀಚ್ ಮಾಡಿದ್ದಾರೆ. LIC ಶುಕ್ರವಾರ 52-week ಲೋ ಅನ್ನ ಟಚ್ ಮಾಡಿತ್ತು. 650 ಪ್ರೈಸ್ ಅಲ್ಲಿ LIC ಟ್ರೇಡ್ ಆಗ್ತಿತ್ತು. JP Morgan ತಮ್ಮ ಒಂದು ವ್ಯೂ ಅನ್ನ ಇಲ್ಲಿ ಹೇಳಿದ್ದಾರೆ. LIC ಈಗ ತುಂಬಾನೇ ಒಂದು ಡೌನ್ ಸೈಡ್ ಅಲ್ಲಿ ಟ್ರೇಡ್ ಆಗ್ತಿದೆ. ಒಳ್ಳೆ ಒಂದು ಲೆವೆಲ್ ಅಲ್ಲಿ ನಮಗೆ IPO ಬಂದಿತ್ತು, ಬಟ್ LIC ಅಲ್ಲಿ ತುಂಬಾನೇ ಸೆಲ್ಲಿಂಗ್ ಪ್ರೆಷರ್ ಇರೋದ್ರಿಂದ ಈಗ ಒಂದು ಅಂಡರ್ ವ್ಯಾಲ್ಯೂಡ್ ಸ್ಟಾಕ್ ಆಗಿ LIC ಟ್ರೇಡ್ ಆಗ್ತಿದೆ. ಆ ಒಂದು ಕಾರಣದಿಂದ ನಾವು ಇಲ್ಲಿ ಬೈ ರೇಟಿಂಗ್ ಅನ್ನ ಕೊಡ್ತಿದೀವಿ. 840 ಟಾರ್ಗೆಟ್ ಪ್ರೈಸ್ LIC ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ ಇವರು ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಇದಕ್ಕೂ ಮುಂಚೆ ಎರಡು ಬ್ರೋಕರೇಜ್ ಹೌಸ್ ಗಳು LIC ಅನ್ನ ಕವರ್ ಮಾಡಿದ್ರು, ಮೆಕ್ವರಿ ಮತ್ತೆ AMK Global. ಎರಡು ಬ್ರೋಕರೇಜ್ ಹೌಸ್ ಗಳು ನ್ಯೂಟ್ರಲ್ ರೇಟಿಂಗ್ ಅನ್ನ ಕೊಟ್ಟಿದ್ರು, ಬಟ್ ಇವರು ಟಾರ್ಗೆಟ್ ಪ್ರೈಸ್ 800 ರಿಂದ 1,000 ರೂಪಾಯಿ ವರೆಗೂ ಕೊಟ್ಟಿದ್ರು. ಮೆಕ್ವರಿ 1,000 ರೂಪಾಯಿಯ ಟಾರ್ಗೆಟ್ ಅನ್ನ ಕೊಟ್ಟಿದ್ರು. ಆ ಒಂದು 1,000 ರೂಪಾಯಿಯ ಟಾರ್ಗೆಟ್ ಗೆ ಕಂಪೇರ್ ಮಾಡಿದಾಗ LIC ಈಗ 34% ಡೌನ್ ಸೈಡ್ ಅಲ್ಲಿ ಟ್ರೇಡ್ ಆಗ್ತಿದೆ. LIC ರೀತಿಯಲ್ಲಿ ಡೌನ್ ಸೈಡ್ ಅಲ್ಲಿ ಟ್ರೇಡ್ ಆಗ್ತಿರುವಂತಹ ಪಾಲಿಸಿ ಬಜಾರ್ ಅಲ್ಲಿ ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಕವರೇಜ್ ಅನ್ನ ಮಾಡಿದ್ದಾರೆ. ಪಾಲಿಸಿ ಬಜಾರ್ ಅಲ್ಲಿ ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಪಾಲಿಸಿ ಬಜಾರ್ ಸ್ಟಾಕ್ ಅಲ್ಲಿ ತುಂಬಾನೇ ಫಾಲ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. 700 ರೂಪಾಯಿ ವರೆಗೂ ಸ್ಟಾಕ್ ಹೋಗಬಹುದು ಅಂತ ಇವರು ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಸೊ ಈಗ ನಮಗೆ ಸ್ಟಾಕ್ ಪ್ರೈಸ್ 590 ಹತ್ರ ಕಾಣಿಸ್ತಿದೆ. 1,400 ಹೈ ಇಂದ ತುಂಬಾನೇ ಕರೆಕ್ಟ್ ಆಗಿದೆ ಸ್ಟಾಕ್. ಆಲ್ಮೋಸ್ಟ್ 50% ನಷ್ಟು ಕರೆಕ್ಷನ್ ಪಾಲಿಸಿ ಬಜಾರ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಸೊ ಪಾಲಿಸಿ ಬಜಾರ್ ಕೂಡ ಇನ್ಶೂರೆನ್ಸ್ ಸೆಕ್ಟರ್ ಗೆ ಸೇರಿದಂತ ಒಂದು ಸ್ಟಾಕ್ ಆಗಿರುತ್ತೆ. ಬೇರೆ ಬೇರೆ ಕಂಪನಿಗಳ ಇನ್ಶೂರೆನ್ಸ್ ಪಾಲಿಸಿಯನ್ನ ಇವರು ತಮ್ಮ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಸೆಲ್ ಮಾಡ್ತಾರೆ. ಹಾಗೆ ಈಗ ಪಾಲಿಸಿ ಬಜಾರ್ ಲಾಸ್ ನಲ್ಲಿ ಇದೆ. 2025 ಅಥವಾ 2026 ಫೈನಾನ್ಷಿಯಲ್ ಇಯರ್ ನಲ್ಲಿ ಪಾಲಿಸಿ ಬಜಾರ್ ಪ್ರಾಫಿಟ್ ಗೆ ಹೋಗ್ತಾರೆ ಅಂತ ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ತಮ್ಮ ಒಂದು ಕವರೇಜ್ ಅಲ್ಲಿ ಹೇಳಿದ್ದಾರೆ. ಹಾಗೆ ಶುಕ್ರವಾರ ಡೆಲ್ಟಾ ಕಾರ್ಪ್ 12% ಅಪ್ಸೈಡ್ ಅಲ್ಲಿ ಕ್ಲೋಸ್ ಆಗಿತ್ತು. ಡೆಲ್ಟಾ ಕಾರ್ಪ್ ನ ಸಬ್ಸಿಡರಿ ಆಗಿರುವಂತಹ ಗೇಮಿಂಗ್ ಕಂಪನಿ IPO ನೊಂದಿಗೆ ಬರ್ತಾರೆ ಅನ್ನುವಂತ ನ್ಯೂಸ್ ನಿಂದ ಪಾಸಿಟಿವ್ ಸೈಡ್ ನಮಗೆ ಡೆಲ್ಟಾ ಕಾರ್ಪ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಸಡನ್ ಆಗಿ ವೀಕೆಂಡ್ ಅಲ್ಲಿ ಒಂದು ನೆಗೆಟಿವ್ ನ್ಯೂಸ್ ನೋಡೋದಕ್ಕೆ ಸಿಕ್ತು. ರಾಕೇಶ್ ಜುಂಜುನ್ವಾಲಾ ಹಾಗೆ ಅವರ ವೈಫ್ ಜೂನ್ ತಿಂಗಳಲ್ಲಿ ಆಲ್ರೆಡಿ 65 ಲಕ್ಷ ಶೇರ್ ಗಳನ್ನ ಸೆಲ್ ಮಾಡಿದ್ರು. ಸೊ ಈಗ ಮತ್ತೆ ರಾಕೇಶ್ ಜುಂಜುನ್ವಾಲಾ ಅವರು 57,50,000 ಶೇರ್ ಗಳನ್ನ ಸೆಲ್ ಮಾಡಿದ್ದಾರೆ. ಸೊ ಈ ಒಂದು ಸೆಲ್ಲಿಂಗ್ ನಮಗೆ 167 ಪ್ರೈಸ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಡೆಲ್ಟಾ ಕಾರ್ಪ್ ಈಗ ಮತ್ತೆ 176 ಪ್ರೈಸ್ ಹತ್ರ ಟ್ರೇಡ್ ಆಗ್ತಾ ಇದೆ. ರಾಕೇಶ್ ಜುಂಜುನ್ವಾಲಾ ಅವರು ಇಲ್ಲಿ ಲಾಸ್ ಅನ್ನ ಬುಕ್ ಮಾಡಿರೋದಿಲ್ಲ. ಏನಕ್ಕೆಂದ್ರೆ ಡೆಲ್ಟಾ ಕಾರ್ಪ್ 70-80 ರೂಪಾಯಿ ಹತ್ರ ಟ್ರೇಡ್ ಆಗ್ತಿತ್ತು. ಸೊ ಆ ಒಂದು ಪ್ರೈಸ್ ಅಲ್ಲಿ ಅವರು ಏನು ಶೇರ್ ಗಳನ್ನ ಬೈ ಮಾಡ್ಕೊಂಡಿದ್ರು. ಸೊ ಅದರಲ್ಲಿ ಈಗ ಅವರು ಪ್ರಾಫಿಟ್ ಬುಕಿಂಗ್ ಮಾಡಿರ್ತಾರೆ. ಕಳೆದ ವಾರ ಫಿಚ್ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಬ್ಯಾಂಕಿಂಗ್ ಸೆಕ್ಟರ್ ಸ್ಟಾಕ್ ಗಳನ್ನ ನೆಗೆಟಿವ್ ಇಂದ ಸ್ಟೇಬಲ್ ಗೆ ಅಪ್ಗ್ರೇಡ್ ಮಾಡಿದ್ರು. ಸೊ ಈಗ ಇನ್ನೊಂದು ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಮೂಡಿಸ್ ಕೂಡ ICICI ಬ್ಯಾಂಕ್ ಮತ್ತೆ ಆಕ್ಸಿಸ್ ಬ್ಯಾಂಕ್ ಅಲ್ಲಿ ತಮ್ಮ ಒಂದು ರೇಟಿಂಗ್ ಅನ್ನ ಅಪ್ಗ್ರೇಡ್ ಮಾಡಿದ್ದಾರೆ. ಇದಕ್ಕೂ ಮುಂಚೆ ಅವರು BAA3 ರೇಟಿಂಗ್ ಅನ್ನ ಕೊಟ್ಟಿದ್ರು. ಸೊ ಅದನ್ನ ಈಗ ಅಪ್ಗ್ರೇಡ್ ಮಾಡಿ BA1 ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಸೊ ನಮಗೆ BA1 ರೇಟಿಂಗ್ ಅಂದ್ರೆ ಸ್ಟೇಬಲ್ ರೇಟಿಂಗ್ ಆಗಿರುತ್ತೆ. ಸೊ ಇಲ್ಲೂ ಕೂಡ ನೆಗೆಟಿವ್ ರೇಟಿಂಗ್ ಇಂದ ಸ್ಟೇಬಲ್ ರೇಟಿಂಗ್ ಗೆ ಅಪ್ಗ್ರೇಡ್ ಕಾಣಿಸ್ತಿದೆ. L&T ಇನ್ಫೋಟೆಕ್ ಮೈಂಟ್ರಿ ಜೊತೆ ಮರ್ಜರ್ ಅನ್ನ ಅನೌನ್ಸ್ ಮಾಡಿದ್ರು. ಸೊ ಈ ಮರ್ಜರ್ ಕಂಪ್ಲೀಟ್ ಆಗಿ ಡಿಸೆಂಬರ್ ನ ತಿಂಗಳ ಒಳಗಾಗಿ ಆಗುತ್ತೆ. ಅದಾದ್ಮೇಲೆ ಶೇರ್ ಸ್ಪ್ಲಿಟ್ ರೇಷಿಯೋ, ಬೇರೆ ರೆಗ್ಯುಲೇಟರಿ ಅಪ್ರೂವಲ್ಸ್, ಸೊ ಎಲ್ಲ ಆಗಿ ನಮಗೆ March 2023 ಒಳಗಾಗಿ ಈ ಒಂದು ಮರ್ಜರ್ ಕಂಪ್ಲೀಟ್ ಆಗುವಂತ ಸಾಧ್ಯತೆ ಇರುತ್ತೆ. ಅಲ್ಲಿವರೆಗೂ ಎರಡು ಕಂಪನಿಗಳು ಸಪರೇಟ್ ಆಗಿ ಟ್ರೇಡ್ ಆಗ್ತಿರುತ್ತೆ. ಹಾಗೆ ಎರಡು ಕಂಪನಿಗಳು ಸಪರೇಟ್ ಆಗಿ ರಿಸಲ್ಟ್ ಅನ್ನ ಕೂಡ ಅನೌನ್ಸ್ ಮಾಡ್ತಾರೆ. ಆ ಒಂದು ಮರ್ಜರ್ ಕಂಪ್ಲೀಟ್ ಆದ್ಮೇಲೆ L&T ಇನ್ಫೋಟೆಕ್ ಮೈಂಟ್ರಿ ಒಂದು ಲಾರ್ಜ್ ಕ್ಯಾಪ್ ನ ಕಂಪನಿ ಆಗುತ್ತೆ. ಹಾಗೆ ಇವರ ಓವರ್ಆಲ್ ರೆವೆನ್ಯೂ ನಮಗೆ $3.5 billion ಕ್ರಾಸ್ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಎರಡು ಸ್ಟಾಕ್ ಗಳು ಹೈಯರ್ ಲೆವೆಲ್ ಇಂದ ಆಲ್ಮೋಸ್ಟ್ 50% ಅಷ್ಟು ಕರೆಕ್ಟ್ ಆಗಿದಾವೆ. ಸೊ ಓವರ್ಆಲ್ IT ಸೆಕ್ಟರ್ ಡೌನ್ ಸೈಡ್ ಅಲ್ಲಿ ಟ್ರೇಡ್ ಆಗ್ತಿರೋದ್ರಿಂದ ಎಲ್ಲಾ IT ಸೆಕ್ಟರ್ ನ ಸ್ಟಾಕ್ ಗಳು ಕೂಡ ಆಲ್ಮೋಸ್ಟ್ 40-50% ಕರೆಕ್ಟ್ ಆಗಿದೆ. ಬಟ್ ಲಾಂಗ್ ಟರ್ಮ್ ಗೆ IT ಸೆಕ್ಟರ್ ಕೂಡ ಒಳ್ಳೆ ಒಂದು ಸೆಕ್ಟರ್ ಆಗಿರುತ್ತೆ. ಖಂಡಿತವಾಗ್ಲೂ ಈ ಒಂದು ಲೋವರ್ ಸೈಡ್ ಅಲ್ಲಿ ನೀವು ಅಕ್ಯುಮುಲೇಷನ್ ಅನ್ನ ಮಾಡಬಹುದಾಗುತ್ತೆ.
ಹಾಗೆ ಇವತ್ತು ಟಾಟಾ ಪವರ್ ಅಲ್ಲಿ ನಮಗೆ ತುಂಬಾನೇ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. 7% ಡೌನ್ ಸೈಡ್ ಅಲ್ಲಿ ಟಾಟಾ ಪವರ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹಾಗೆ ಇಲ್ಲೂ ಕೂಡ ಅಷ್ಟೇ, ಯಾರ್ಯಾರು ಲಾಂಗ್ ಟರ್ಮ್ ಗೆ ಬೈಯಿಂಗ್ ಅನ್ನ ಮಾಡಬೇಕು ಅಂತ ಇದ್ರಿ, ಒಳ್ಳೆ ಒಂದು ಲೆವೆಲ್ ಹತ್ರ ಟಾಟಾ ಪವರ್ ಟ್ರೇಡ್ ಆಗ್ತಿದೆ. 160ರ ಲೋ ಅನ್ನ ಟಾಟಾ ಪವರ್ ಟಚ್ ಮಾಡಬಹುದು ಅಂತ ಕೆಲವೊಂದಿಷ್ಟು ಬ್ರೋಕರೇಜ್ ಗಳು ನೆಗೆಟಿವ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಬಟ್ ಮಾರ್ಕೆಟ್ ನಲ್ಲಿ ತುಂಬಾನೇ ಕರೆಕ್ಷನ್ ಇದ್ರೆ ಆಗ ಮಾತ್ರ ಟಾಟಾ ಪವರ್ 160ರ ಲೆವೆಲ್ ವರೆಗೂ ಹೋಗಬಹುದು, ಇಲ್ಲ ಅಂದ್ರೆ ಮತ್ತೆ ಟಾಟಾ ಪವರ್ ನಲ್ಲಿ ಒಂದು ಬೌನ್ಸ್ ಬ್ಯಾಕ್ ಬರುವಂತ ಸಾಧ್ಯತೆಗಳು ಇರುತ್ತೆ. 5-6 ವರ್ಷದ ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ ಇದ್ರೆ ಟಾಟಾ ಪವರ್ ಅನ್ನ ಖಂಡಿತವಾಗ್ಲೂ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇನ್ಕ್ಲೂಡ್ ಮಾಡಬಹುದಾಗುತ್ತೆ. ಸೊ ಇವತ್ತು ನಾನು ನಿಮಗೆ ಶೇರ್ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಶನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.